ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ಪೊಲೀಸ್ ಕಸ್ಟಡಿಯಲ್ಲಿದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಮಂಡ್ಯ ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಮಂಡ್ಯ ತಾಲೂಕು ಬೆಳ್ತೂರು ಗ್ರಾಮದ ಮೂರ್ತಿ ಮೃತಪಟ್ಟಿರುವ ಆರೋಪಿ. ಬೈಕ್ ಕಳ್ಳತನದ ಆರೋಪದ ಮೇಲೆ 4 ದಿನದ ಹಿಂದೆ ವಿಚಾರಣೆಗಾಗಿ ಠಾಣೆಗೆ ಕರೆತಂದಿದ್ದರು. ಈತ ಅನುಮಾನಾಸ್ಪದವಾಗಿ ಠಾಣೆಯಲ್ಲಿ ಮೃತಪಟ್ಟಿದ್ದಾನೆ. ಇಲ್ಲಿ ಹುಡುಕಿಕೊಂಡು ಅಲ್ಲಿ ಫೋಟೋ ಹೊಡ್ಕೊಂಡು ನಮ್ಮಲ್ಲಿರಬೇಕು ಪ್ರವಾಸ ಬಂದು ಫೋಟೋ ಹೋದೆ ಕುಟುಂಬ ಕರ್ಕೊಂಡು ಕರ್ಕೊಂಡು ಒಳಗೆ ಕರ್ಕೊಂಡು ಅಲ್ಲ ಈಗ ನಿಮ್ಮನ್ನ ಏನು ಕರ್ಕೊಂಡ್ ಬಂದಿದ್ರು ಪೊಲೀಸರು ಸ್ಕೂಟ್ ಕತ್ತೀನಿ ಹೇಳೋನು ಆಗ ಹೇಳಿದಾಗ ಸುದ್ದಿ ತಿಳಿದು ಹಿರಿಯ ಅಧಿಕಾರಿಗಳು ಆಗಮಿಸಿ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ಮಾತನಾಡಿ ಈ ಕೇಸಿನ ಬಗ್ಗೆ ಸಿಐಡಿಗೆ ಒಪ್ಪಿಸುವುದಾಗಿ ತಿಳಿಸಿದರು. ಅವರು ಕೂಡ ಮುಖ್ಯಮಂತ್ರಿಗಳು ಶಿಫಾರಸು ಮಾಡ್ತೀವಂತ ಭರವಸೆ ಕೊಟ್ಟಿದ್ದಾರೆ ಗೃಹ ಸಚಿವರು. ಅದಕ್ಕೆ ಅವರು ಖಂಡಿತ ಮಾಡಿಸಿ ಹೋಗ್ತಾರೆ. ಅದಕ್ಕೆ ನಾವು ಕೂಡ ಈ ಮೃತರ ಕುಟುಂಬ ಏನಿದೆ ಅವರಿಗೆ ಕೂಡ ನಾವು ಬೆಂಬಲವಾಗಿದ್ದು ಎಲ್ಲ ಸಮಗ್ರವಾಗಿ ಅವ್ರಿಗೆ ಏನು ಬೇಕೋ ಎಲ್ಲ ಮಾಡ್ತಾರೆ. ಪೊಲೀಸ್ ಇಲಾಖೆ ಅವರು ಹೇಳೋ ಪ್ರಕಾರ ಇದು ಲಾಕಪ್ನಲ್ಲಿ ಇದು ಸಾವಾಗಿರೋದ್ರಿಂದ ಇದನ್ನು ಸಿಐಡಿಗೆ ಎನ್ಕ್ವೈರಿನ ಒಪ್ಪಿಸ್ತಾರೆ ಅಂತ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಐಡಿಗೆ ಇದು ಹಸ್ತಾಂತರ ಆದ ಕೂಡಲೇ ಇನ್ನು 2 ದಿನದಲ್ಲಿ ಹಸ್ತಾಂತರ ಆಗುತ್ತೆ ಅಂತ ಹೇಳಿದ್ದಾರೆ. ಕೇಸ್ ಹಸ್ತಾಂತರ ಆದ ಕೂಡಲೇ ಅದೆಲ್ಲ ಸಮಗ್ರವಾಗಿ ಮಾಹಿತಿಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಿಸುತ್ತೇನೆ. ಮತ್ತು ಅವರು ಏನು ನನಗೆ ಸೂಚನೆಯನ್ನು ಕೊಡ್ತಾರೆ ಅದನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನಾಗಮಂಗಲದ ಜೆಎಂಎಫ್ಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಭಾರತಿ, ಸಿವಿಲ್ ನ್ಯಾಯಾಧೀಶರಾದ ತಿಮ್ಮಯ್ಯ ಜುಲೈ 14ಕ್ಕೆ ಬೃಹತ್ ಲೋಕ್ ಅದಾಲತ್ ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು. ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅದಾಲತ್ನಿಂದ ರೈತಾಪಿ ಮತ್ತು ಕಾರ್ಮಿಕ ವರ್ಗಗಳಿಗೆ ಅನುಕೂಲವಾಗುತ್ತದೆ. ಚೆಕ್ ಬೌನ್ಸ್, ಐಪಿಸಿ ಮತ್ತು ಜಾಮೀನು ವಿಭಾಗ ಮತ್ತು ವಿವಾದ ಪ್ರಕರಣಗಳು ರಾಜಿಯಾಗುವ ಸಾಧ್ಯತೆ ಇದೆ. ಕಾರ್ಯಕ್ರಮದ ಯಶಸ್ಸಿಗೆ ನ್ಯಾಯವಾದಿಗಳ ಮತ್ತು ಪತ್ರಕರ್ತರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದರು. ಹೆಚ್ಚಿನ ಪ್ರಕರಣಗಳನ್ನ ನಾವು ಇತ್ಯರ್ಥಗೊಳಿಸಬೇಕಾಗುತ್ತದೆ. ಆದ್ದರಿಂದ ಜನರಿಗೆ ನಾಳಿದ್ದು ಅದಲತ್ತಿದೆ, ಲೋಕ ಅದಲತ್ತು ನಡೆಯುತ್ತೆ ಅನ್ನೋದನ್ನ ಹೆಚ್ಚಿನ ಜನರಿಗೆ ಕೆಲವರು ಗೊತ್ತಿರುತ್ತೆ, ಇನ್ನು ಕೆಲವರು ಗೊತ್ತಿರೋದಿಲ್ಲ. ಅದು ಮಾಧ್ಯಮದ ಮೂಲಕ ತಲುಪಿದಾಗ ಅವರು ರಾಜ್ಯ ಸರ್ಕಾರ ಮೂಲಕ ತಮ್ಮ ಪ್ರಕರಣಗಳನ್ನ ಇತ್ಯರ್ಥಪಡಿಸ್ಕೊಳ್ತಾರೆ ಅಂತ ನಾವು ಭಾವಿಸ್ತೀವಿ. ಅದರಿಂದ ತಮ್ಮನ್ನ ಪೂರ್ವಭಾವಿ ಸಲ್ಲಿ ಯಾವುದೋ ಸಣ್ಣ ವಿಷಯಗಳಿಗೆ ಗಲಾಟೆ ಆಗುತ್ತೆ. ಈ ಥರ ಸಂದರ್ಭದಲ್ಲಿ ಗಲಾಟೆ ಆಗಿ ಕಂಫರ್ಟಬಲ್ ಕೇಸ್, ಬೇಲೆಬಲ್ ಕೇಸಸ್ ರಾಜಿ ಆಗಬಹುದಾದ ಪ್ರಕರಣಗಳು ಆ ಥರದನ್ನೆಲ್ಲವೂ ಗುರುತಿಸ್ಬಿಟ್ಟು ಅವನ್ನ ಈ ಲೋಕಾದ ಮುಖದ
ಸೀನಿಯರ್ ಸಿವಿಲ್ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇದೆ. ಅಂತಹ ಪ್ರಕರಣಗಳು, ರಾಜ್ಯ ಆಗಿರ್ತಕ್ಕಂಥ ಪ್ರಕರಣಗಳು, ಅವುಗಳು ಪಾರ್ಟಿಗಳು ಒಬ್ರಿಗೊಬ್ರು ಒಪ್ಕೊಂಡು ಬಂದಾಗ ನಾವು ಅದಾಲತ್ತಲ್ಲಿ ಅದರ ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸ್ತೀವಿ. ಹಾಗೆ ಐ ಪಿ ಸಿ ಕೇಸ್ಗಳಲ್ಲಿ ಕಾಂಪೌಂಡ್ ವಲ್ ಕೇಸ್ಗಳಿರ್ತವೆ, ಅವುಗಳಲ್ಲಿ ಯಾವ ರಾಜ್ಯ ಆಗುವಂಥ ಪ್ರಕರಣಗಳಲ್ಲಿ ಈ ಫಿರ್ಯಾದಿದಾರರ ಅಕ್ಯೂಸರ್ಗಳು ಒಟ್ಟಾಗಿ ಬಂದು ನಾವು ರಾಜ್ಯ ಆಗ್ತೀವಿ, ಮುಂದೆ ಯಾವುದೇ ರೀತಿ ಗಲಾಟೆ ಮಾಡ್ಕೊಳ್ಳೋದಿಲ್ಲ ಅಂತ ಬಂದು ಹೇಳಿದಾಗ ಅಂಥ ಪ್ರಕರಣಗಳಲ್ಲಿ ಕೂಡ ನಾವು ರಾಜ್ಯ ಯಾವ ರಾಜ್ಯ ಅಂತ ಅಂತಹ ಪ್ರಕರಣಗಳನ್ನು ಮಾತ್ರ ನಾವು ಶನಿವಾರ ಲೋಕಾದಾಲತ್ನಲ್ಲಿ ರಾಜ್ಯ ಅಂಥ ಕೇಸ್ಗಳು ಸರ್ ಮಂಡ್ಯದ ಭತ್ತ ಖರೀದಿ ಕೇಂದ್ರದಲ್ಲಿ ರೈತರು ಒಣಗಿಸಿ ತಂದ ಭತ್ತವನ್ನು ಖರೀದಿ ಕೇಂದ್ರದ ಅಧಿಕಾರಿಗಳು ತೆಗೆದುಕೊಳ್ಳದೆ ಹಲವಾರು ರೈತರನ್ನು ಸತಾಯಿಸಿದರು. ಕೇಂದ್ರ ಸರ್ಕಾರ ರೈತರ ಅಭಿವೃದ್ಧಿಗಾಗಿ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದರೂ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಖರೀದಿ ಮಾಡಲು ಹಿಂದೇಟು ಹಾಕುತ್ತಾ ರೈತ ವಿರೋಧಿಯಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ಚೆನ್ನಾಗಿ ಒಣಗಿರೋ ಭತ್ತ ಯಾವ್ದು ಫಸಲು ಇಲ್ಲ, ಆದ್ರೂ ನೀವು ತಗೊಳ್ಳೋದಿಲ್ಲ ಅಂತ ಅಂದ್ಮೇಲೆ ರೈತರು ಏನು ಅನುಕೂಲ ಖರೀದಿ ಕೇಂದ್ರ ಬಂತ ಖರೀದಿ ಕೇಂದ್ರ ಇದು ಚೀಲ ದುಡ್ಡು ಕೊಡಿ, ಈಗ ಸ್ನಾನ ಮಗುತ್ತಾಗೋ ಸೇರ್ತಾ ಇರ್ತಾವ ಕಣ್ಣಾಗ ಕಣ್ಣಿರ್ತ ಆ ದುಡ್ಡು ಕೊಡಲಿ, ನಮ್ಮ ಪತ್ತೆ ಕಣ್ಣೀರ ಮಾಡ್ಕೊತೀವಿ, ಸ್ನಾನ ಮಾಡಿದ್ರು ಸರಿ ಇತ್ತು ಬಸಬೇಕು. ನೋಡ್ರಿ ಸರ್, ನಾನು ಇರೋದನ್ನ ಹೇಳ್ತೀನಿ, ಸರ್ಕಾರದಿಂದ 17% ಮಾಯಿಶ್ಚರ್ ಇರಬೇಕು ಮ್ಯಾಕ್ಸಿಮಮ್, ಅಂದ್ರೆ ಬರಲ್ಲ ಸರ್ ಯಾವುದೇ ಕಾರಣಕ್ಕೂ ಬರಲ್ಲ. ಏನಪ್ಪ ನಾವು ಹೊಟ್ಟಿಗಿಲ್ದನೆ ನಾವು ಈ ಮಳೆ ಕಾನಲ್ಲಿ ನೆನ್ಕ ಕುಂತೀವಿ, ಯಾಕಪ್ಪ ಯಾರು ತಕ್ಕಾಗ ಕುಂತಿದ್ದಾರೆ? ನಾವು ಬೇಕು ಅಂತ ಭತ್ತ ಬೆಳೆದಿ, ನನ್ನ ಮಕ್ಕಳು ಹಗಲು ರಾತ್ರಿ ಅಂದೇನೆ ಯಾಗನ ನೀರ್ ಕಟ್ಟಿ ಆವ ಕಡಿತ್ತು ಒಂದು ಗಾಳಿಯೇ ಬತ್ತು, ನಾವು ಅಂತ ಬಂದ ಅಂದಲ್ಲಿ ಭತ್ತ ಬೆಳೆದಿ ಇವತ್ತು ಯಾಕೆ ತಕ್ಕಾಗಿಲ್ಲ ಬರ್ತವ? ನನ್ನ ಮಕ್ಕಳು ಬೇಗನ ಹೋಗಿ ನೀರ್ ಕಟ್ಟಿದ್ರು, ನನ್ನ ಮಕ್ಕಳಿಗೆ ಆವ ಕಡ್ದು ಬಿಟ್ಟಿತ್ತು, ನಾನೇನ್ ಮಾಡ್ತಾ ಇದ್ದು ಮಕ್ಕಳ ಸಲುವಾಗಿ ಇಷ್ಟ ಕಷ್ಟ, ನೀವು ಯಾಕೆ ಭತ್ತ ತಕ್ಕತ್ತಾ ಇಲ್ಲ? ಈಗ 2017-18 ಸಾಲಿನ ಬೇಸಿಗೆ ಭತ್ತನ ಖರೀದಿ ಮಾಡೋದಕ್ಕೆ ಸರ್ಕಾರ ಆದೇಶ ನೀಡಿದೆ. ಸರ್ಕಾರ 1550 ರೂಪಾಯಿ ಪರ್ ಕ್ವಿಂಟಲ್ ನಿಗದಿಪಡಿಸಿದೆ. ಈ ಒಂದು ಬೇಸಿಗೆ ಬೆಳೆನ ಭತ್ತನ ಪರ್ಚೇಸ್ ಮಾಡಬೇಕಾದ್ರೆ ಖರೀದಿ ಮಾಡಬೇಕಾದ್ರೆ ರೈತರಿಂದ ತೇವಾಂಶ 17% ಅದಕ್ಕಿಂತ ಕಡಿಮೆ ಇರಬೇಕು ಅಂತ ನಿಗದಿಪಡಿಸಿದೆ. ಆದರೆ ಇಲ್ಲಿ ತತ್ತಿರೋ ರೈತರು ತಂದಿರೋ ಎಲ್ಲ ಭತ್ತದಲ್ಲೂ ತೇವಾಂಶ 17%ಕ್ಕಿಂತ ಹೆಚ್ಚಿಗೆ ಬರ್ತಾ ಇದೆ. ಹಂಗಾಗ್ಬಿಟ್ಟು ರೈತರುಗಳು ಈ ಬೇಸಿಗೆ ಬೆಳೆಯಲ್ಲಿ ನಾವು ತೇವಾಂಶ ಕಡಿಮೆ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಮಳೆ ಬರ್ತಾ ಇದೆ ಕಂಟಿನ್ಯೂಸು, ಒಣಗಿಸೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ತೇವಾಂಶ ನಿಗದಿಪಡಿಸಿದ್ರನ್ನ ತೆಗೆದುಬಿಟ್ಟು ಈ ನಮ್ಮ ಹತ್ರ ಎಷ್ಟೇ ತೇವಾಂಶ ಇದ್ದರೂ ಅದನ್ನು ನೀವು ತಗೋಬೇಕು ಅಂತ ಅವರು ಆಗ್ರಹ ಪಡಿಸ್ತಿದ್ದಾರೆ. ಇದ್ರ ವಿಚಾರವಾಗಿ ನಾನೀಗ ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೆ. ಜಿಲ್ಲಾಧಿಕಾರಿಗಳು ಏನು ಆದೇಶ ಕೊಟ್ಟಿದ್ದಾರೆ ಅಂದರೆ, ಎಲ್ಲರಿಂದ ಏನೇನು ಎಷ್ಟೆಷ್ಟು ತೇವಾಂಶ ಇದೆ ಅದರ ಒಂದು ವರದಿನ ತಗೊಂಡು ಬನ್ನಿ, ಇದನ್ನು ಸರ್ಕಾರಕ್ಕೆ ಸಲ್ಲಿಸಿ ಅಲ್ಲಿಂದ ಆದೇಶ ಪಡ್ಕೊಂಡು ತಿಳಿಸೋಣ ಅಂತ ಹೇಳಿದ್ದಾರೆ. ಈಗ ಏನಿದೆ ರೈತರ ಮನವಿ ಏನಿದೆ ಅದನ್ನು ಸರ್ಕಾರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಏನಿದೆ ಎಲ್ಲ ಪ್ರತಿಯೊಬ್ಬರು ತಂದಿರೋ ಭತ್ತದ್ದು ತೇವಾಂಶ ಎಷ್ಟಿದೆ ಅದರ ವರದಿನ ತಗೊಂಡೋಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನೀಡಿ ಅಲ್ಲಿಂದ ಸರ್ಕಾರಕ್ಕೊಂದು ವರದಿಯನ್ನು ಕಳಿಸಿ ಸರ್ಕಾರದಿಂದ ಏನು ನಿರ್ಧಾರ ಮಾಡ್ತಾರೆ ಅದನ್ನು ಶೀಘ್ರ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಕಟಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ವಚನಭ್ರಷ್ಟವಾಗಿದೆ ಎಂದು ಆರೋಪಿಸಿ ಎಐಡಿಎಸ್ಒ ವತಿಯಿಂದ ಮದ್ದೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಉಚಿತ ಬಸ್ ಪಾಸ್ ನೀಡದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಹಾಗೂ ಸಾರಿಗೆ ಸಚಿವ DC ತಮ್ಮಣ್ಣ ವಿರುದ್ಧ ವಿದ್ಯಾರ್ಥಿಗಳು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಎಐಡಿ
ಸಿಎಸ್ಒ ಚಂದ್ರಕಲಾ ಮಾತನಾಡಿ, ಸರ್ಕಾರಗಳು ಅನಗತ್ಯವಾಗಿ ಲಕ್ಷಾಂತರ ರು ದುಂದು ವೆಚ್ಚ ಮಾಡುತ್ತದೆ ಮತ್ತು ಹೊಸ ವೋಲ್ವೋ ಬಸ್ಗಳನ್ನು ಖರೀದಿಸಲು ಸರ್ಕಾರದ ಬಳಿ ಹಣವಿದೆ, ಆದರೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲು ಹಣವಿಲ್ಲ ಎಂದು ಹೇಳುತ್ತಿರುವುದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಆತಂಕ ಮೂಡಿದೆ ಎಂದರು. ಎಲ್ಲ ಸ್ಟೂಡೆಂಟ್ಸ್ಗೂ ಬಸ್ ಪಾಸ್ ಕೊಡ್ತೀವಿ ಅಂತ ಹೇಳಿ ಡಿಸಿ ತಮ್ಮಣ್ಣ ಅವರು ಹೇಳಿದ್ರು, ಜಿ ಪರಮೇಶ್ವರ್ ಅವರು ಕೂಡ ಪ್ರೆಸ್ ಮೀಟ್ ಕರೆದು ಹೇಳಿದ್ರು, ಬಟ್ ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ. ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಕಾತರದಿಂದ ನಮಗೆ ಫ್ರೀ ಬಸ್ ಪಾಸ್ ಸಿಗುತ್ತೆ ಅಂತ ಹೇಳಿ. ವಿದ್ಯಾರ್ಥಿಗಳಿಗೆ ಈ ಮೂಲಕ ಅವರು ಕೊಡಲ್ಲ ಅಂತ ಹೇಳೋದ್ರ ಮೂಲಕ ನಂಬಿಕೆ ದ್ರೋಹ ಮಾಡಿದ್ದಾರೆ ಸರ್ಕಾರದವರು. ಈಗ ದುಡ್ಡಿನ ಕೊರತೆ ಇದೆ ಅಂತ ಹೇಳ್ತಾ ಇದಾರೆ. ಯಡಿಯೂರಪ್ಪನವರು 15 ಲಕ್ಷ ಖರ್ಚು ಮಾಡ್ತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ, ಕುಮಾರಸ್ವಾಮಿ ಅವರು 2 ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ 45 ಲಕ್ಷ ಖರ್ಚು ಮಾಡ್ತಾ ಇದಾರೆ. ಇವಾಗ ಬೇರೆ ಬೇರೆ ದೊಡ್ಡ ದೊಡ್ಡ ವೋಲ್ವೋ ಬಸ್ ಗಳನ್ನ ಕೊಂಡ್ಕೊಳ್ಳೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೇಡದೇ ಇರೋ ಕಡೆ ಬಸ್ ಸ್ಟ್ಯಾಂಡ್ ಗಳನ್ನ ಕಟ್ಬಿಟ್ಟು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇದಾರೆ. ಇಂಥದನ್ನ ಇವತ್ತು ಸ್ಟೂಡೆಂಟ್ಸ್ ಬಸ್ ಪಾಸ್ ಯಾಕೆ ಅವ್ರು ದುಡ್ಡಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದಾರೆ. ಇದು ಅಪ್ಪಟ ಸುಳ್ಳು. ಸರ್ಕಾರ ಇವತ್ತು ಇದನ್ನ ಮಾಡೋದಕ್ಕೆ ಬೇಜವಾಬ್ದಾರಿತನ ತೋರಿಸ್ತಿರೋದಕ್ಕೆ ಕಾರಣ ಅಂತ ಎಐಡಿಎಸ್ಒ ಈ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇವತ್ತೂ ಕೂಡ ರಾಮನಗರ, ಚನ್ನಪಟ್ಟಣ, ಹಾಸನ, ಮಂಡ್ಯ ಈ ಕಡೆ ಮದ್ದೂರಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದೀವಿ. ಸರ್ಕಾರ ಇದನ್ನ ಕೂಡಲೇ ಗಮನಕ್ಕೆ ತಗೊಂಡು ಎಲ್ಲಾ ಸ್ಟೂಡೆಂಟ್ಸ್ಗೂ ಉಚಿತ ಬಸ್ ಪಾಸ್ ನ ಘೋಷಣೆ ಮಾಡದೇ ಇದ್ರೆ ಜುಲೈ 21 ಆಲ್ ಓವರ್ ಸ್ಟೇಟ್ ಎಲ್ಲಾ ಶಾಲಾ ಕಾಲೇಜುಗಳ ಬಂದ್ ಗೆ ಕರೆ ಕೊಟ್ಟಿದೆ. ಉಪತಹಶೀಲ್ದಾರ್ ನಾಗೇಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಬಿಎನ್ ಆಕಾಶ್ ಕುಮಾರ್, ಹೇಮಾ, ಸುಮಂತ್, ಬಿಂದುಗೌಡ, ಸಹನಾ, ಸುಚಿತ್ರ, ಭಾವನಾ, ಶುಭಶ್ರೀ ಸೇರಿದಂತೆ ಇನ್ನಿತರರು ನೇತೃತ್ವ ವಹಿಸಿದ್ದರು. ಕೆವಿ ಶಂಕರೇಗೌಡ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜು ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ 2018 ಸಾಲಿನ ರಾಜ್ಯ ಮಟ್ಟದ ಕೆವಿ ಶಂಕರೇಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 15/7/2018 ನಗರದ ರೈತ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ರಾಮಲಿಂಗಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಂಕರೇಗೌಡರು ನಿಧನರಾಗಿ 29 ವರ್ಷಗಳು ತುಂಬಿದೆ. ನಾವು ಅವರ ಹೆಸರಿನಲ್ಲಿ 1990 ಕೆ ವಿ ಶಂಕರಗೌಡ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ 1990 ಇಂದಿನವರೆಗೆ ಕಳೆದ 29 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡಿದವರಿಗೆ ರಂಗಭೂಮಿಯ ನಟರು, ನಿರ್ದೇಶಕರು ಇವರುಗಳನ್ನು ಗುರುತಿಸಿ ಸಮಾಜ ಸೇವಾ ಪ್ರಶಸ್ತಿ ಮತ್ತು ರಂಗಭೂಮಿ ಪ್ರಶಸ್ತಿಗಳನ್ನು ಕೆ ವಿ ಶಂಕರಗೌಡ ಮತ್ತು ಕೆ ಎಸ್ ಸಚ್ಚಿದಾನಂದ ಇವರ ಹೆಸರಿನಲ್ಲಿ ನೀಡ್ತಾ ಬಂದಿದ್ದೇವೆ. ಇದುವರೆಗೆ ಮಿತ್ರರೇ 1990 ಸಮಾಜ ಸೇವೆಗಾಗಿ 21 ಗಣ್ಯ ಮಹನೀಯರಿಗೆ ಪ್ರಶಸ್ತಿಯನ್ನು ನೀಡಿದ್ದೇವೆ. ರಂಗಭೂಮಿಗೆ ಒಟ್ಟು 42 ಪ್ರಶಸ್ತಿಗಳನ್ನು, ಈ ವರ್ಷದ ಪ್ರಶಸ್ತಿಗಳು ಸೇರಿ 42 ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಒಟ್ಟು 2 ಪ್ರಶಸ್ತಿಗಳಿಂದ 63 ಪ್ರಶಸ್ತಿಗಳನ್ನು ನಾವು 1990 ಕೆ ವಿ ಶಂಕರಗೌಡ ಸಾಂಸ್ಕೃತಿಕ ಪ್ರತಿಷ್ಠಾನ ನೀಡ್ತಾ ಬಂದಿದೆ, ನೀಡಿದ್ದೇವೆ ಇದುವರೆಗೂ. ಇಷ್ಟನ್ನು ಹೇಳ್ತಾ ಬಹುಶಃ ಕೆ ವಿ ಶಂಕರಗೌಡರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇನ್ಫಾರ್ಮೇಷನ್ ಬುಕ್ ಮಾಡಿದ್ದೀವಿ. ಈ ಪುಸ್ತಕದಲ್ಲಿ ಇದುವರೆಗೂ ನಾವು ಯಾರ್ಯಾರು ಕೊಟ್ಟಿದ್ದೀವಿ ಅಂತೇಳಿ ಈ ವರ್ಷದ್ದು ಸೇರಿಸಿ ಮಾಹಿತಿ ಇದೆ. ಈ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ 15/7/2018 ಭಾನುವಾರ ದಿವಸ ಸಾಯಂಕಾಲ 6 ಗಂಟೆಗೆ ನಗರದ ರೈತ ಸಭಾಂಗಣದಲ್ಲಿ ನಡೆಯುತ್ತೆ. ಈ ಪುರಸ್ಕೃತರು ನಮ್ಮ ಕಾಳೇನಹಳ್ಳಿ, ನಮ್ಮ ಪಕ್ಕದ ಊರಿನ ಕಾಳೇನಹಳ್ಳಿಯ ಸನ್ಮಾನ್ಯ ಟಿ ಕೆಂಚೇಗೌಡರಿಗೆ ರಂಗಕಲಾವಿದರು, ಅವರಿಗೆ ಕೆ ಸಚ್ಚಿದಾನಂದ ಮತ್ತು ಕೆ ವಿ ಶಂಕರಗೌಡ ರಂಗಪ್ರಭುವಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಜಿಟಿ ವೀರಪ್ಪ, ದಾಮೋದರ್, ನರಸಿಂಹಮೂರ್ತಿ, ಶಿವಶಂಕರ್, ಟಿಎಂ ಪ್ರಕಾಶ್, ವಿಎಲ್ ನಂದೀಶ್ ಇದ್ದರು. ಪಾಂಡವಪುರ ಕಾವೇರಿ ಗ್ರಾಮೀಣ ಬ್ಯಾಂಕ್ ಶಾಖೆಯಿಂದ ಮೈಸೂರಿಗೆ ವರ್ಗಾವಣೆಗೊಂಡ ತಿಪಟೂರು ಶೇಖರ್ ಅವರಿಗೆ ಬ್ಯಾಂಕ್ ಗ್ರಾಹಕರಿಂದ ಶ್ರೀ ವೆಂಕಟೇಶ್ವರ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಸಮಾರಂಭವನ್ನು ಕಾವೇರಿ ಬ್ಯಾಂಕ್ನ ಪ್ರಾದೇಶಿಕ ಅಧಿಕಾರಿ ಘನಶ್ಯಾಮ್ ಆಳ್ವ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ತಿಪಟೂರು ಶೇಖರ್ ಅವರಿಗೆ ಗ್ರಾಹಕರು ಒಗ್ಗೂಡಿ ಗ್ರಾಹಕ ಸ್ನೇಹಿ ಬಿರುದು ನೀಡಿ
ನಂತರ ಮಾತನಾಡಿದ ಅವರು, ಪಾಂಡವಪುರ ಜನತೆ ಬಗ್ಗೆ ನಿಜಕ್ಕೂ ಗೌರವವಿದೆ. ಬ್ಯಾಂಕ್ ಅಭಿವೃದ್ಧಿಗೆ ಗ್ರಾಹಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದೀರಾ. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿರುವುದಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದರು. ಸಾಮಾನ್ಯವಾಗಿ ಯಾವುದೇ ಮ್ಯಾನೇಜರು ಯಾವುದೇ ಶಾಖೆಗೆ ಹೋದರೂ ಕೂಡ ಅಲ್ಲಿ ಜನಗಳನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ, ಅವರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕನಿಷ್ಠ 3-4 ತಿಂಗಳ ಅವಕಾಶ ಬೇಕೇ ಬೇಕಾಗ್ತದೆ. ನಾನು ಬಂದ ನಂತರ ಮೇನಲ್ಲಿ ಬಂದ್ವಿ, ನವೆಂಬರಲ್ಲಿ ಡಿಮಾನಿಟೈಸೇಷನ್ ಅಂದರೆ ನೋಟನ್ನು ಬ್ಯಾನ್ ಮಾಡುವಂಥ ಸಂದರ್ಭ ಬಂತು. 500 ಮತ್ತು 1,000 ರೂಪಾಯಿ ನೋಟುಗಳ ಬ್ಯಾನ್ ಏನಾಯಿತು ಆ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಬ್ಯಾಂಕಲ್ಲಿ 6 ತಿಂಗಳು ಯಾವ ಕೆಲಸವೂ ಆಗಲೇ ಇಲ್ಲ. ಸೊ ಸುಮಾರು 1 ವರ್ಷ ಕಾಲ ನಿಮ್ಮ ನಾನು ನೇರವಾಗಿ ಅರ್ಥ ಮಾಡ್ಕೊಳಕ್ಕೂ ಆಗಲಿಲ್ಲ, ಭೇಟಿ ಮಾಡೋಕ್ಕೂ ಆಗಲಿಲ್ಲ. ಅವಕಾಶ ಸಹಕಾರ ಏನಿದೆ ಅದರಿಂದ ನಿಮಗೆಲ್ಲರಿಗೂ ಕೂಡ ನಾನು ಆ ಸಂದರ್ಭದಲ್ಲಿ ಸುಲಭವಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾವುದೇ ರೀತಿಯ ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ಆ ಸಂದರ್ಭ ಈ ಸಂದರ್ಭದಲ್ಲಿ ತಿಪಟೂರು ಶೇಖರ್ ಅವರ ಕುರಿತು ಕೆಲ ಗ್ರಾಹಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬರ್ಸ್ಕೊಡ್ತಾರೆ ಹೇಳಿ ಅವರು ತಿಳಿಸ್ಕೊಡ್ತಾರೆ, ನೀವು ಕಳಿಸ್ಕೊಡಿ ಮೇಡಮ್ ಅಂತ ಅಂದ್ಬಿಟ್ಟು ಫೋನಲ್ಲೇ ನಾನು ಎಷ್ಟೋ ಕೆಲಸಗಳನ್ನ ಸರಿ ನಮ್ಗೆ ಸಾಲ ಬೇಕು ಅಂತ ಕೇಳಿದಾಗೆಲ್ಲ ಆಯ್ತು ಮೇಡಮ್ ಕಳಿಸ್ಕೊಡಿ ನಾವು ಮಾಡ್ಕೊಡ್ತೀವಿ ಈ ಥರ. ನಿಜವಾಗ್ಲೂ ಅವರು ನಮ್ಮ ಜೊತೆ ಇದ್ದಿದ್ದು 2 ವರ್ಷ 2 ತಿಂಗಳು ಅಷ್ಟೇ, ಕಾಲಾವಕಾಶಗಳು ಕಡಿಮೆ ಇದ್ರೂ ಆದರೆ ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡಿರೋದು ತುಂಬ ಮಹತ್ವ. ನಿಜವಾಗ್ಲೂ ಹೇಳ್ಕೋಬೇಕು ಅಂದರೆ ಇಂಥ ಒಂದು ವ್ಯವಸ್ಥಾಪಕರನ್ನ ಸಮಾರಂಭದಲ್ಲಿ ಹೊಸದಾಗಿ ಆಗಮಿಸಿರುವ ವ್ಯವಸ್ಥಾಪಕ ವಿವೇಕಾನಂದ ಹೆಗ್ಡೆ, ಗ್ರಾಹಕರಾದ ವಿಜಯ್ ಕುಮಾರ್, ಕರ್ಣ, ರಾಜು, ಜಯರಾಮ್ ಸೇರಿದಂತೆ ಅನೇಕರಿದ್ದರು. ದಿನಾಂಕ 15/7/2018 ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಮಂಡ್ಯಕ್ಕೆ ಮೊದಲ ಬಾರಿಗೆ ಆಗಮಿಸುತ್ತಿದ್ದು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರನ್ನು ಅಭಿನಂದಿಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಡ್ಯಕ್ಕೆ ನೂತನವಾಗಿ ನೇಮಕ ಆಗಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೇಮಕ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸ್ವಾಗತ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು 15 ತಾರೀಕು ಬೆಳಿಗ್ಗೆ 10:00 ನಿಡಗಟ್ಟ ಮಂಡ್ಯ ಬಾರ್ಡ್ರ್ ನಿಡಗಟ್ಟದಿಂದ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ವಾಲಿ ಸದಸ್ಯರು, ತಾಲೂಕು ಪಂಚಾಯತಿ ಇತರ ಎಲ್ಲ ಜನಪ್ರತಿನಿಧಿಗಳು, ಮುಖ್ಯವಾಗಿ ನಮ್ಮ 2018 ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ, ಕಾರ್ಯಕರ್ತ ಬಂಧುಗಳಿಗೆ ತಮ್ಮ ಮೂಲಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಧ್ಯಕ್ಷರ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅನ್ನುವಂಥದ್ದನ್ನು ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಬಹುಶಃ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಪಕ್ಷದ ಕಚೇರಿನಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆ ಉದ್ದೇಶ ಮಾಡಿ ಮಾತಾಡ್ತಾರೆ. ಆದ ನಂತರ ಅವರ ಖಾಸಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮುಗಿಸ್ಕೊಂಡು ಮಂಡ್ಯ ಜಿಲ್ಲೆಯಿಂದ, ಮಂಡ್ಯ ನಗರದಿಂದ ತೆರಳುತ್ತಾರೆ. ತಮ್ಮ ಮೂಲಕ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ಮೂಲೆ ಮೂಲೆ
ಕಾರ್ಯಕರ್ತರುಗಳಿಗೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪ್ರಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಗೆ ಅಧ್ಯಕ್ಷರಾದ ನಂತರ ಯಾವುದೇ ಜಿಲ್ಲೆಗೆ ಹೋಗ್ದಲೇ ಮಂಡ್ಯ ಜಿಲ್ಲೆಗೆ ಆಗಮಿಸ್ತಾ ಇರತಕ್ಕಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆ ತರತಕ್ಕಂಥ ವಿಚಾರ. ಆ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸ್ಬೇಕು, ಎಲ್ಲ ಮುಖಂಡರುಗಳು ಎಲ್ಲ ನಾಯಕರುಗಳು ಆಗಮಿಸ್ಬೇಕು, ಕಾರ್ಯಕರ್ತ ಬಂಧುಗಳು ಆಗಮಿಸ್ಬೇಕು ಅನ್ನುವಂಥದ್ದನ್ನು ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ಗೋಷ್ಠಿಯಲ್ಲಿ ಸಿದ್ದರಾಮೇಗೌಡ, ಸಿಎಂ ದ್ಯಾವಪ್ಪ, ವಿಜಯಲಕ್ಷ್ಮಿ ರಘುನಂದನ್, ಅರವಿಂದ್ ಕುಮಾರ್ ಇದ್ದರು. 2018 ಮುಂಗಾರು ಹಂಗಾಮಿಗೆ ಸಹಾಯಧನದಲ್ಲಿ ಬಿತ್ತನೆ ಬೀಜ ವಿತರಿಸಿರುವ ಹಾಗೂ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನೆ ಮತ್ತು ರೈತರು ಬೆಳೆ ವಿಮೆ ಯೋಜನೆಯಲ್ಲಿ ಪಾಲ್ಗೊಂಡು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಹಾಯಕ ಕೃಷಿ ನಿರ್ದೇಶಕರಾದ ಡಿ ಪರಮೇಶ್ ಮಳವಳ್ಳಿಯಲ್ಲಿ ತಿಳಿಸಿದರು. ಕನ್ಸಿಡರ್ ಮಾಡೋದು 5,610 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ನಾವೀಗಾಗಲೇ 1,550 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜನ ನಾವು 26 ಮಾರಾಟ ಕೇಂದ್ರಗಳಲ್ಲಿ ದಾಸ್ತಾನಿಸಿದ್ದೀವಿ. ಅದೇ ರೀತಿ ರಾಗಿನ ನೋಡೋದಾದರೆ ರಾಗಿಯಲ್ಲಿ ನಮಗೆ 415 ಕ್ವಿಂಟಲ್ನಷ್ಟು ಭತ್ತದ ಬಿತ್ತನೆ ರಾಗಿ ಬಿತ್ತನೆ ಬೀಜ ಬೇಕಾಗ್ತದೆ. ನಾವೀಗಾಗಲೇ 374 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜನ ನಮ್ಮ ಈ ಮಾರಾಟ ಕೇಂದ್ರಗಳಲ್ಲಿ ದಾಸ್ತಾನಿಸಿದ್ದೀವಿ. ಇದರಲ್ಲಾಗಲೇ 15 ಕ್ವಿಂಟಲ್ನಷ್ಟು ರಾಗಿ ಈಗ ನಮಗೆ ಮುಂಗಾರು ಪೂರ್ವದಲ್ಲೇ ಬಿತ್ತನೆಗೆ ನಮ್ಮ ರೈತರು ಖರೀದಿ ಮಾಡಿರ್ತಾರೆ. ಅದೇ ರೀತಿ ನೆಲಗಡಲೆ ನಮಗೆ ಒಂದು 27 ಕ್ವಿಂಟಲ್ನಷ್ಟು ನಾವು ದಾವಣಗೆರೆಯಿಂದ ಕರ್ನಾಟಕ ಆಯಿಲ್ ಸೈಡ್ ಫೆಡರೇಷನ್ ಕಡೆಯಿಂದ ತರಿಸಿ ಅದನ್ನು ಕೂಡ ಈಗ ನಾವು ಬಿಜುಪುರ ಹೋಬಳಿನಲ್ಲಿ ಮಾರಾಟ ಮಾಡಿದ್ದೀವಿ. ಅದು ಕೂಡ ಎಲ್ಲರೂ ಬಿತ್ತನೆ ಮಾಡ್ತಾ ಇದ್ದಾರೆ. ಇದು ಮುಸ್ಕಿನ ಜೋಳದಲ್ಲಿ ನೋಡೋದಾದ್ರೆ ನಮಗೆ ಸೆಕೆಂಡ್ ಹೈಯೆಸ್ಟ್ ಥರ್ಡ್ ಹೈಯೆಸ್ಟ್ ಕ್ರಾಪ್ ನಮ್ಮಲ್ಲಿ ಅಂದರೆ ಮುಸ್ಕಿನ ಜೋಳ. ಅದರಲ್ಲಿ ನಮಗೆ 700 ಕ್ವಿಂಟಲ್ನಷ್ಟು ನಮಗೆ ಬಿತ್ತನೆ ಬೀಜ ಬೇಕಾಗ್ತದೆ. ಅದು ಕೂಡ ನಮ್ಮ ವಿವಿಧ ಮಾರಾಟ ಕೇಂದ್ರಗಳಲ್ಲಿ ಸುಮಾರು 520 ಕ್ವಿಂಟಲ್ನಷ್ಟು 526 ಕ್ವಿಂಟಲ್ನಷ್ಟು ನಾವು ಈಗಾಗಲೇ ದಾಸ್ತಾನು ಇರಿಸಿದ್ವಿ. 7.5 ಕ್ವಿಂಟಲ್ನಷ್ಟು ಮಾರಾಟ ಆಗಿ ಇನ್ನು ನಮಗೆ 520 ಕ್ವಿಂಟಲ್ನಷ್ಟು ನಮಗೆ ಇನ್ನೂ ದಾಸ್ತಾನು ಈಗ ಮಾರಾಟದಲ್ಲಿ ಪ್ರಗತಿಯಲ್ಲಿರ್ತದೆ ಸರ್. ಇದಿಷ್ಟು ನಮಗೆ ಬಿತ್ತನೆ ಬೀಜ. ಎಲ್ಲ 4 ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳು, ಕಸಬಾ ಹೋಬಳಿನಲ್ಲಿ ಒಟ್ಟು 6, ಕಿರ್ಗಾವಲ್ ಹೋಬಳಿನಲ್ಲಿ 8, ಪೂರಿ 6 ಮತ್ತು ಅಲ್ಗೂರು ಹೋಬಳಿನಲ್ಲಿ 3 ಮಾರಾಟ ಕೇಂದ್ರಗಳಲ್ಲಿ ಒಟ್ಟು 22 ಮಾರಾಟ ಕೇಂದ್ರಗಳಲ್ಲಿ ನಾವು ಈ ಬಿತ್ತನೆ ಬೀಜನ ಮಾರಾಟ ಮಾಡ್ತಾ ಇದ್ದೀವಿ. ಅಂದರೆ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಸರ್. ಈ ಒಂದು ಮುಂಗಾರು ಹಂಗಾಮಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜದ ಮಾರಾಟ ಇದು ವಿತರಣೆ ಕಾರ್ಯಕ್ರಮವನ್ನು 16 ಅಂದರೆ ಬರುವ 16/7/2018 ಬೆಳಗ್ಗೆ 11 ಗಂಟೆಗೆ ಈ ತಾಲೂಕಿನ ಮಾನ್ಯ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಸಾಹೇಬ್ರವರ ಒಂದು ಅವ್ರ ಮುಖಾಂತರ ಬೀಜ ವಿತರಣೆಗೆ ಚಾಲನೆ ನೀಡುವ ಒಂದು ಕಾರ್ಯಕ್ರಮ ನಮ್ಮ ಮಳವಳ್ಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ದೊರೀತಾ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಜೊತೆಗೆ ನಮ್ಮ ಬಿತ್ತನೆ ಬೀಜವನ್ನು ಖರೀದಿ ಮಾಡಿ ಅವರ ಬಿತ್ತನೆಗೆ ಬಳಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಕೋರ್ಕೋತಾ ಇದ್ದೀನಿ. ಕರ್ನಾಟಕ ಸಂಘ ಮಂಡ್ಯ ಕೆವಿ ಶಂಕರೇಗೌಡ ಸಾರ್ಥಕ 103 ನೆನಪು ಕನ್ನಡ ಪುಸ್ತಕ ಪ್ರಾಧಿಕಾರದ ಸಂಯೋಜನೆಯಲ್ಲಿ ಸಿರಿಗನ್ನಡ ಪುಸ್ತಕ ಮಳಿಗೆಯ ಪ್ರಾರಂಭ ಹಾಗೂ ಕೆವಿ ಶಂಕರೇಗೌಡರನ್ನು ಕುರಿತ ಕವಿಗೋಷ್ಠಿಯು ದಿನಾಂಕ 15/7/2018 ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಜಯಪ್ರಕಾಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಟ್ಟಡ ಸಂಪೂರ್ಣ ಅದು ಆಗಿದೆ, ಸಂಪೂರ್ಣ ಆಗಿದೆ. ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಮುಖ್ಯಮಂತ್ರಿಗಳ ಕೈಯಲ್ಲೇ ಉದ್ಘಾಟನೆ ಮಾಡಿಸ್ಬೇಕು. ನಾನು ಆ ದಿವಸವೂ ಕೂಡ ಹೇಳಿದ್ದೆ, ಶಂಕರಗೌಡ ಒಂದು ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡುವಂಥ ಉದ್ದೇಶದಲ್ಲಿ ಅದನ್ನು ಮುಖ್ಯಮಂತ್ರಿಗಳ ಮುಂದಿಟ್ಟು ಅದನ್ನು ಏನಾದರೂ ಮಾಡಿ ಆಗ ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ಕಾಯ್ತಾ ಇದ್ದೀವಿ ಅನ್ನುವಂಥದ್ದು. ಅದರಿಂದ ಶಂಕರಗೌಡರಿಗೆ 103ನೇ ವರ್ಷ ಈಗಾಗಲೇ ನಿಮಗೆ ಶಂಕರಗೌಡ ಸಾಂಸ್ಕೃತಿಕ ಪ್ರತಿಷ್ಠಾನದ ಕಾರ್ಯಕ್ರಮ ಸಾಯಂಕಾಲ ಜರುಗೋದನ್ನು ಹೇಳಿದ್ದಾರೆ. ಬೆಳಗ್ಗೆ 10 ನಾವು ಒಂದು ಕರ್ನಾಟಕ ಸಂಘದ ಅಲ್ಲಿ ಕೊಠಡಿಯೊಂದರಲ್ಲಿ ನಾವು ಸಿರಿಗನ್ನಡ ಪುಸ್ತಕ ಮಳಿಗೆ ಎನ್ನುವಂಥ ಒಂದು ಪುಸ್ತಕ ಮಳಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕನ್ನಡ ಪುಸ್ತಕ ಪ್ರಾಧಿಕಾರದವರು ಆ ಜಿಲ್ಲೆಗೊಂದು ಪುಸ್ತಕ ಮಳಿಗೆಯನ್ನು ತೆರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದರ ಆಶ್ರಯದಲ್ಲಿ ಅಥವಾ ಅವರ ಸಹಯೋಗದಲ್ಲಿ ನಾವು ಒಂದು ಪುಸ್ತಕ ಮಳಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರು ಪುಸ್ತಕಗಳನ್ನು ನಮಗೆ ಕಳಿಸಿಕೊಡ್ತಾರೆ, ನಾವು ಅದನ್ನು ಮಾರಾಟ ಮಾಡಿ ಅವರಿಗೆ ಹಣವನ್ನು ಅವರು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಅದೊಂದು ಯೋಜನೆ. ಅದು ಆ ಸಂದರ್ಭದಲ್ಲಿಯೇ ಅಂತಹ ಮಳಿಗೆಯನ್ನು ಯಾಕೆ ತೆರೀಬೇಕು ಅಂದರೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕು ಜನರಲ್ಲಿ, ಆಮೇಲೆ ಪ್ರಕಾಶಕರಿಗೂ ಕೂಡ ಅನುಕೂಲ ಆಗಬೇಕು, ಅವರ ಪುಸ್ತಕಗಳನ್ನು ಅಲ್ಲಿ ತಂದು ಮಾರಾಟ ಮಾಡೋದಕ್ಕೂ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಪುಸ್ತಕ ಮಳಿಗೆಯನ್ನು ಪ್ರಾರಂಭ ಮಾಡಿರೋದು. ಈಗ ನಾವು ಕೂಡ
ಆ ಪುಸ್ತಕ ಮಳಿಗೆಯನ್ನು ಪ್ರಾರಂಭ ಮಾಡುವಾಗ ನಾವು ವಿಶ್ವವಿದ್ಯಾಲಯಗಳ ಎಲ್ಲ ಪ್ರಸಾರಾಂಗಗಳಿಗೂ ಕೂಡ ಕಾಗದ ಬರೆದು ನಿಮ್ಮೆಲ್ಲ ಪುಸ್ತಕಗಳನ್ನು ನಮಗೆ ಕಳಿಸಿ ನಾವು ಅದನ್ನು ಮಾರಾಟ ಮಾಡಿ ನಿಮ್ಗೆ ಹಣವನ್ನು ಹಿಂತಿರುಗಿಸ್ತೀವಿ ಅಂತ ಹೇಳಿದ್ದೀವಿ. ಈಗಾಗಲೇ ಒಂದೆರಡು ಯೂನಿವರ್ಸಿಟಿಗಳು ಮುಂದೆ ಬಂದಿದ್ದಾವೆ, ತಮ್ಮ ಪುಸ್ತಕಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಗೋಷ್ಠಿಯಲ್ಲಿ ರಾಮಲಿಂಗಯ್ಯ, ಜಿಟಿ ವೀರಪ್ಪ, ನರಸಿಂಹಮೂರ್ತಿ, ಶಿವಶಂಕರ್, ಟಿಎಂ ಪ್ರಕಾಶ್, ವಿಎಲ್ ನಂದೀಶ್ ಇದ್ದರು. ಮದ್ದೂರು ಪಟ್ಟಣದ ಶಿವಪುರ ಪೂರ್ಣಪ್ರಜ್ಞಾ ಪ್ರೌಢಶಾಲೆಯ ವಿದ್ಯಾರ್ಥಿ ಜೀವನ್ ಮಂಡ್ಯದ ಹಾಲಹಳ್ಳಿ ಪ್ರೌಢಶಾಲೆಯಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವ ವಿಜ್ಞಾನಿ ಪ್ರಶಸ್ತಿ ಪಡೆದಿದ್ದು ಆತನನ್ನು ಶಾಲಾ ಆಡಳಿತ ಮಂಡಳಿ ಗೌರವಿಸಿತು. ಶಾಲಾ ಕಾರ್ಯದರ್ಶಿ ಅನಂತೇಗೌಡ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಕನಸಿನ ಸ್ಮಾರ್ಟ್ ಸಿಟಿ ಪರಿಕಲ್ಪನೆಯ ಮಾದರಿ ಪ್ರದರ್ಶಿಸಿ ಶಾಲೆಗೆ ಗೌರವ ತಂದಿದ್ದಾನೆ ಎಂದು ಹೊಗಳಿದರು. ಜೀವನ್ ಗೌಡರವರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಒಂದು ಆಯೋಜನೆಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಂಡ್ಯದವರು ಆಯೋಜಿಸಿದಂತಹ ಒಂದು ಯುವ ವಿಜ್ಞಾನಿ ನಮ್ಮ ವಿದ್ಯಾರ್ಥಿ ಆಯ್ಕೆಗೊಂಡು ರಾಜ್ಯ ಮಟ್ಟದ 30ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಸ್ಪರ್ಧೆಗೆ ನಮ್ಮ ಶಾಲೆಯಿಂದ ಈ ವಿದ್ಯಾರ್ಥಿ ಪಾಲ್ಗೊಳ್ಳುತ್ತಿದ್ದಾನೆ. ಈ ಒಂದು ವಿದ್ಯಾರ್ಥಿಯನ್ನು ತಯಾರು ಮಾಡಿದಂತಹ ಶಿಕ್ಷಕರಿಗೆ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಪಿ ಕಸ್ತೂರಿ ಹಾಗೂ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು. ರೇಷ್ಮೆ ಬೆಳೆಗಾರರ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಮಂಡ್ಯ ಜಿಲ್ಲಾ ರೇಷ್ಮೆ ಬೆಳೆಗಾರರ ಒಕ್ಕೂಟದಿಂದ ದಿನಾಂಕ 16/7/2018 ನಗರದ ಸಿಲ್ವರ್ ಜ್ಯುಬಿಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಯಶವಂತ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 350 ರೂಪಾಯಿಂದ 450 ರೂಪಾಯಿ ತನಕ ಒಂದು ಕೆಜಿನ ರೇಷ್ಮೆ ಗೂಡಿನ ದರ ಇತ್ತು. ಈಗ ಅದು 120 ರೂಪಾಯಿಂದ 250 ರೂಪಾಯಿ ತನಕ ಕುಸಿದಿದೆ. 500 ರೂಪಾಯಿ ತನಕ ಇತ್ತು, 450 ರೂಪಾಯಿ ತನಕ ಇತ್ತು, ಈಗ 120 ರೂಪಾಯಿಂದ 250 ರೂಪಾಯಿಗೆ ಕುಸಿದಿದೆ. ಈ ರೀತಿ ಬೆಲೆ ಕುಸಿತದಿಂದ ಒಂದೊಂದು ಬೆಳೆಗೆ ಒಬ್ಬ ರೈತ 100 ಮೊಟ್ಟೆ ಬೆಳೀತಕ್ಕಂಥ ಒಬ್ಬ ರೈತ 25-30 ಸಾವಿರ ರೂಪಾಯಿ ತನಕ ನಷ್ಟಕ್ಕೀಡಾಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ತುತ್ತಾಗಿದ್ದಾರೆ. ಇದರಿಂದ ರೇಷ್ಮೆ ಬೆಳೆಗಾರರು ಕಷ್ಟದಲ್ಲಿದ್ದಾರೆ. ಈ ರೇಷ್ಮೆ ಬೆಳೆಗಾರರ ಕಷ್ಟಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಮಂಡ್ಯ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಮೆರವಣಿಗೆ ತೆಗೆದು ಜಿಲ್ಲಾಧಿಕಾರಿ ಕಚೇರಿ ಮುಂದಗಡೆ ಒಂದು ಬೃಹತ್ ಪ್ರತಿಭಟನೆಯನ್ನು ರೇಷ್ಮೆ ಬೆಳೆಗಾರರ ಒಕ್ಕೂಟ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಖ್ಯವಾದಂಥ ಬೇಡಿಕೆಗಳು, ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ರೇಷ್ಮೆ ಗೂಡಿಗೆ, ಒಂದು ಕೆಜಿಗೆ 500 ರೂಪಾಯಿಗೆ. ರೇಷ್ಮೆ ಗೂಡಿನ ಬೆಂಬಲ ಬೆಲೆ ಏನು ನಿಗದಿ ಮಾಡ್ತೀರೋ ಅದಕ್ಕಿಂತ ಕಡಿಮೆ ಹರಾಜು ಹಾಕಿದ್ರೆ ಆ ವ್ಯತ್ಯಾಸದ ಹಣವನ್ನು 500 ರೂಪಾಯಿ ಹೊಂದಾಣಿಕೆ ಆಗುವಂಗೆ ತುಂಬಿಕೊಡ್ಬೇಕು. ಖಾಸಗಿ ಚಾಕಿ ಸಾಕಾಣಿಕೆ ರೇಷ್ಮೆ ದರ ವಿಪರೀತ ದುಬಾರಿ ಇದ್ದು ಅದರ ನಿಯಂತ್ರಣಕ್ಕೆ ಸರ್ಕಾರಿ ರೇಷ್ಮೆ ಸಾಕಾಣಿಕೆ ಹುಳು ಪೂರೈಕೆ ಮಾಡೋದ್ರ ಮೂಲಕ ನಿಯಂತ್ರಣ ಮಾಡಬೇಕು. ನಂತರ ಟಿಸಿ ಕೃಷ್ಣೇಗೌಡ ಮಾತನಾಡಿದರು. ದೆಹಲಿನಲ್ಲಿ ಒಂದು ಪಾರ್ಲಿಮೆಂಟ್ ಚಲೋ ಮಾಡಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಹೇಳ್ತಕ್ಕಂತ ಒಟ್ಟು ಸರಣಿ ಕಾರ್ಯಕ್ರಮಗಳು ನಡೀತಾ ಇದಾವೆ. ಈ ಎಲ್ಲದರ ಉದ್ದೇಶ 2 ಮಸೂದೆಗಳನ್ನು ನಾವು ಪಾರ್ಲಿಮೆಂಟ್ ಮುಂದಗಡೆ ಖಾಸಗಿ ಮಸೂದೆಗಳನ್ನು ನಮ್ಮ ಅಖಿಲ ಭಾರತ ಕಿಸಾನ್ ಸಭಾನು ಸೇರಿದಂಗೆ ಎಲ್ಲ ರೈತ ಸಂಘಟನೆಗಳು ಸೇರಿ 2 ಮಸೂದೆ, ಒಂದು ಋಣಮುಕ್ತ ಕಾಯ್ದೆ ಮಸೂದೆ, ಇನ್ನೊಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನಿನ ಮುಖಾಂತರ ಖಾತ್ರಿಗೊಳಿಸಬೇಕು, ಶಾಸನಾತ್ಮಕವಾಗಿರ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅನ್ನೋದು 2 ಮಸೂದೆಗಳನ್ನು ಸಿಪಿಎಂ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕೆ ರಾಗೇಶ್ ಒಂದು ಮಸೂದೆಯನ್ನು ಮಂಡಿಸ್ತಾ ಇದ್ದಾರೆ, ಮತ್ತೆ ರಾಜು ಶೆಟ್ಟಿ ಅಂತ ಹೇಳ್ತಕ್ಕಂಥ ಮಹಾರಾಷ್ಟ್ರದ ಒಬ್ಬ ಲೋಕಸಭಾ ಸದಸ್ಯರು ಇನ್ನೊಂದು ಮಸೂದೆಯನ್ನು ಮಂಡಿಸ್ತಾ ಇದ್ದಾರೆ. ಇದರ ಪೂರ್ವಕವಾಗಿ ಆಗಸ್ಟ್ 9ನೇ ತಾರೀಕು ಜೈಲು ಬರೋ ಕಾರ್ಯಕ್ರಮ ನಡೀತದೆ. ರೇಷ್ಮೆ ಬೆಳೆಗಾರರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆ ಜೈಲು ಬರೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಗೋಷ್ಠಿಯಲ್ಲಿ ಯಶವಂತ್, ಆತ್ಮಾನಂದ, ಚನ್ನಪ್ಪ, ಕೃಷ್ಣ ಇದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ನಾಗಮಂಗಲ ಪಟ್ಟಣದಲ್ಲಿ ರಸ್ತೆ ತಡೆದು ನಂತರ ಮಿನಿ ವಿಧಾನಸೌಧದ ಮುಂದೆ ಕೀಳಗಟ್ಟ ನಂಜುಂಡಯ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಗಂಗಾ ಸಮುದ್ರ ಗ್ರಾಮದ ರೈತ ಯಲ್ಲೇಗೌಡ ಬದುಕಿರುವಾಗಲೇ ಪೌತಿಯಾಗಿದ್ದಾರೆ ಎಂದು ಬೇರೆಯವರ ಹೆಸರಿಗೆ ಖಾತೆ ಮಾಡಿರುವ ಗ್ರಾಮಲೇಖಿಗ ಬಿಟಿ ರಾಮು ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಬೇಕು, 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 ಬೇಕು.
ಇವ್ರು ನಮ್ಮ ತಾಯಿ, ನಮ್ಮ ತಂದೆ ಬದುಕಿರ್ಬೇಕಾದ್ರೆ ಯಾವುದೋ ಒಂದು ಹಳೆಯ ಡೆತ್ ಸರ್ಟಿಫಿಕೇಟ್ ಫೋರ್ಜರಿ ಮಾಡಿ ಯಾರೋ ಮೋಹನ್ ಕುಮಾರ್ ಅನ್ನೋರಿಗೆ 2 ಎಕರೆ 30 ಗುಂಟೆನ ಖಾತೆ ಮಾಡಿಬಿಟ್ಟಿದ್ದಾರೆ. ಎಂ ಆರ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸರ್. ಈಗ ಜನವರಿ 28ರಲ್ಲಿ ರೀಸೆಂಟ್ ಆಗಿ ಮಾಡಿರೋದು 18ರಲ್ಲಿ 53/2 ಸರ್. ಗಂಗ ಸಮುದ್ರ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಸರ್. ಇಲ್ಲ ಯಾಲಕ್ಕಿಗೌಡ ಬಿದ್ರಾಜಿ ದಾಸಿ ಸರ್, ಆ ಜಮೀನಲ್ಲಿ ಅಂತ ನಮ್ಮ ಅನುಭವ ಅನಿಸ್ತಾ ಇದೆ ಸರ್. ಅನಿಸಿಕೆ ಯಾವ್ರು ನಿಮ್ದು? ವಿ ಎ ಬಿಟಿ ರಾಮು ಗಂಗ ಸಮುದ್ರ ಸರ್. ಬಿಟಿ ರಾಮು ವಿ ಎ ಅವ್ರನ್ನ ಕೇಳಿದ್ರೆ ಏನಪ್ಪ ಹಿಂಗ್ ಮಾಡಿದ್ಯಾ ಅಂದ್ರೆ ಯಾವ ಕೋರ್ಟ್ಗೆ ಹೋಯ್ತೀಯಾ, ಈ ಕೋರ್ಟ್ಗೆ ಹೋಯ್ತೀಯಾ, ಹೋಗು ಅಂದ್ರು. ಆರ್ ಐ ಅವರು ಕೇಳಿದ್ಕೆ ಏನ್ ಸರ್ ನಿಮ್ಮ ಎದುರುಗಡೆ ನಿಂಗೆ ಅಂತವ್ರೆ ಅಂದಿದ್ಕೆ ನೀನು ಅರ್ಜಿ ಹಾಕೊಳಪ್ಪ ತಹಸೀಲ್ದಾರಿಗೆ ಅಂದ್ರೆ ಹೊರತು ಅವ್ರು ಏನೂ ಹೇಳಲಿಲ್ಲ ಸರ್. ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀನಿ, ಮತ್ತೆ ಎ ಸಿ ಬಿ ಅವ್ರಿಗೂ ಕೊಟ್ಟಿದ್ದೀನಿ. ತಹಸೀಲ್ದಾರು ಕರೆಸಿ ನಾನು ಕೇಳ್ತೀನಿ ಎಂದು ಇದುವರೆಗೂ ಯಾವುದೂ ರೆಸ್ಪಾನ್ಸ್ ಬಂದಿಲ್ಲ ಸರ್. 4 ದಿನ ಆಯ್ತು ಆಲೆ. ಅವ್ರು ಎ ಸಿ ಮೇಡಮ್ ಅವ್ರಿಗೆ ಕೇಳಿದ್ಕೆ ಅವರು ಅಪೀಲ್ ಬನ್ನಿ ಅಂತ ಹೇಳಿದ್ರು ಸರ್. ಇವ್ರು ನಮ್ಮ ತಂದೆ ಬದುಕಿರ್ಬೇಕಾದ್ರೆ 1997 ಯಾವುದೋ ಡೆತ್ ಸರ್ಟಿಫಿಕೇಟ್ ಹಾಕಿ ಖಾತೆ ಮಾಡಿಬಿಟ್ಟಿದ್ದಾರೆ ಮೋಹನ್ ಕುಮಾರ್ ಅನ್ನೋರ್ಗೆ. ಗೊತ್ತಿಲ್ಲ ಸರ್, ನಾವು ಇದುವರೆಗೂ ಮಕ್ಕನೇ ನೋಡಿಲ್ಲ. ಯಾರು ಅಂದ್ರೆ ವಿ ಎ ನನಗೆ ಗೊತ್ತಿಲ್ಲ ಅಂತ ನಾನು ಕೇಳಿದ್ರೆ, ಮೂರ್ನಾರು ಕೇಳಿದ್ರೆ ಅವ್ರದೇ ಅದು ಅದಕ್ಕೆ ಮಾಡಿದ್ದೀನಿ ಅವರು ಡೆತ್ ಸರ್ಟಿಫಿಕೇಟ್ ಕೊಟ್ಟರು ಅಂತ ಅವ್ರು ಬೇರೆಯವ್ರಿಗೆ ಹೇಳೋದು ಮೂರನೇ ಅವ್ರಿಗೆ. ನಾನು ಕೇಳಿದ್ರೆ ಗೊತ್ತಿಲ್ಲ ಕಣಯ್ಯ, ಸೆಸ್ತೋ ನೀನು ತಗೊಂಡಿದ್ಯಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲೇ ಹೋಗಿ ನೋಡ್ಕೋ ಅಂತಾನೆ ಸರ್. ಗ್ರಾಮದಲ್ಲಿ ಒಪ್ಪಿಗೆ ಪತ್ರ ಫೋರ್ಜರಿ ಎಲ್ಲ ಫೋರ್ಜರಿ ಸರ್. ಪ್ರತಿಯೊಂದು ಗ್ರಾಮದವರು ಈಗ ಅವ್ರು ಏನ್ ಹೇಳಿದಾರೆ, ಗಂಗ ಸಮುದ್ರ ಗಾತ್ರ ಕಾರಣ ಗ್ರಾಮದಲ್ಲಿ ಪೂತಿಕತೆ ಆಗಿರುತ್ತೆ. ನಂತರ ತಹಶೀಲ್ದಾರ್ ಎಂ ನಂಜುಂಡಯ್ಯ ಮಾತನಾಡಿದರು. ನನಗೆ ಇವ್ರು ಬಂದ ಮೇಲೆ ನನಗೆ ಹಿಂಗೆ ಆಗಿದೆ ಅಂತ ಅಂದಮೇಲೆ ನಾನು ಸಂಬಂಧಪಟ್ಟು ಸಿಕ್ಸ್ತಾರ ಕರೆಸಿ ಹಿಂಗೆ ಮಾತಾಡಿದ್ದೀನಿ. ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ ಫೈಲ್ ತಂದು ಕೊಡಿ ಅಂತ. ಇವತ್ತು ಫೈಲ್ ಸಿಕ್ಕಿದೆ, ಆ ಫೈಲ್ ಸ್ಟಡಿ ಮಾಡಿ ತಕ್ಷಣದಲ್ಲಿ ಅವ್ರಿಗೆ ಏನಾದರೂ ಅನ್ಯಾಯ ಆಗಿದ್ರೆ ಅದನ್ನ. ಜಿಲ್ಲೆಯ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಶಂಭುನಹಳ್ಳಿ ಸುರೇಶ್ ನೇತೃತ್ವದಲ್ಲಿ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಸ್ತ್ರೀಶಕ್ತಿ ಸಂಘದ ಹಾಗೂ ಸ್ವಸಹಾಯ ಸಂಘಗಳ ಮತ್ತು ರೈತರ ಸಂಪೂರ್ಣ ಸಾಲವನ್ನು ಯಾವುದೇ ಷರತ್ತು ವಿಧಿಸದೆ ಸಂಪೂರ್ಣ ಮನ್ನಾ ಮಾಡಬೇಕು, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ವೃದ್ಧಾಪ್ಯರಿಗೆ 6,000 ಮಾಸಸನ ನೀಡಬೇಕು ಎಂದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗಳು ಏನು ಮಾಡ್ಕೊಟ್ಟಿದ್ರು ಅದರಂತೆ ಈ ರೈತರ ಸಾಲ ಮನ್ನಾ ಮಾಡ್ತೀನಿ, ಸಿಸಕ್ಕೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳವ್ರೆ. ಅಕ್ಕಿ 5 ಕೆಜಿ 7 ಕೆಜಿ ಕೊಟ್ಟವ್ರು 5 ಕೆಜಿ ಕಮ್ಮಿ ಇರ್ತವ್ರೆ. ಅವ್ರಿಗೆ 8 ಕೆಜಿ ಅಕ್ಕಿ ಕೊಡಬೇಕು ಅನ್ನೋದೇ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಬಡವ್ರಿಗೆ ಅನ್ನ ಕೊಟ್ಟು ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ಅನ್ನೋದು ಬಯಸ್ಬೇಕು ಅವರು. ಮತ್ತು ಗರ್ಭಿಣಿಯರಿಗೆ 6,000 ಕೊಡ್ತೀನಿ ಅಂತ ಹೇಳವ್ರೆ. ಉದ್ರಿಗೆ 6,000, ಹಿರಿಯರಿಗೆ 2,000 ಕೊಡ್ತೀನಿ ಅಂತ ಹೇಳವ್ರೆ. ಇದೆಲ್ಲ ಈಡೇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಸ್ವಸಹಾಯ ಸಾಲಗಳು ಮನ್ನಾ ಆಗಬೇಕು, ಈ ಒಡವೆ ಸಾಲನೂ ಮನ್ನಾ ಆಗಬೇಕು, ಇವೆಲ್ಲ ಈಡೇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ರಸ್ತೆ ತಡೆ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಶಂಭುನಹಳ್ಳಿ ಸುರೇಶ್, ಬೊಮ್ಮೇಗೌಡ, ಲಿಂಗಪ್ಪಾಜಿ, ವನಜಮ್ಮ, ಲಕ್ಷ್ಮೀ, ಪುಷ್ಪ, ರಮ್ಯಾ, ರಾಮಕೃಷ್ಣಯ್ಯ ಸೇರಿದಂತೆ ಇತರರಿದ್ದರು. ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಮತ್ತು ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿ ನಗರದ ವಿಶ್ವೇಶ್ವರಯ್ಯ ಪಾರ್ಕ್ ಎದುರು ಪ್ರತಿಭಟನೆ ನಡೆಸಿದರು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 26 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳಹರಿವು 39,737 ಕ್ಯೂಸೆಕ್ಸ್,
ಹೊರಹರಿವು 3766 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 120.20 ಅಡಿಗಳು.